ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಹೇಳಿ, ಅಬ್ಬರಿಸಿದಿರಾ ವಿಲನ್ ಆಗಿ, ತುಂಬ ನಿಮ್ದೆ ಈಗ ನವೀನ್ ಅವ್ರ ಆಪೋಸಿಟ್ ಆಗಿ ಕಾಣಿಸ್ಕೊಂಡು ಕ್ಷೇತ್ರಪತಿಲಿ. ಸೊ ಕ್ಷೇತ್ರಪತಿಗೆ ಒಂದು ತೊಂದರೆ ಕೊಡುವಂತ ಕ್ಯಾರೆಕ್ಟರ್ ಅಂತ ಕಾಣಿಸ್ತಾ ಇದೆ ಟ್ರೈಲರ್ ನೋಡಿದಾಗ. ಹೇಳಿ ಅದ್ರ ಬಗ್ಗೆ. ಕ್ಷೇತ್ರಪತಿಗೆ ತೊಂದರೆ ಕೊಡಕ್ ಬಂದಿಲ್ಲ, ಗೆಲ್ಸಕ್ ಬಂದಿದ್ದೀನಿ. ಸಿನಿಮಾದಲ್ಲಿ ಅಷ್ಟೇ ಅವ್ರಿಗೆ ಸೋಲ್ಸಕ್ ಬಂದಿದ್ದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಕ್ಷೇತ್ರಪತಿ ಒಂದ್ ಒಳ್ಳೆ ಮೂವಿ ಅಂಡ್ ಒಳ್ಳೆ ಮೆಸೇಜ್ ಕೊಡತ್ತೆ. ಶ್ರೀಕಾಂತ್ ಕಟಗಿ ಅವರು ಒಂದು ಅವ್ರ ಮನಸ್ಸಿಂದ ನಿಜವಾದ ಒಂದು ರೈತಗೆ ಏನು ಸಮಸ್ಯೆ ಇದೆ ಅದು ಬಗೆಹರಿಸೋಕ್ಕೆ ಒಂದು ಸಿನಿಮಾ ಮುಖಾಂತರ ಬಂದಿದ್ದಾರೆ. ಮೂಲತಃ ನೀವೊಂದು ಎಲ್ಲಿಯವರು ಆ್ಯಕ್ಚುಲಿ, ನಿಮ್ಮ ಒಂದು ಇಂಟ್ರೊಡಕ್ಷನ್ ಹೇಳ್ಬೋದು? ಓಕೆ, ನಾನು ಬಿಜಾಪುರದವನು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಹೌದು, ಅದೇ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಇರೋದು. ಸೊ ಎಲ್ಲ ಕಡೆ ಹೋದಾಗ ಅದೇ ಅನ್ನೋರು, ಇಂಜಿನಿಯರ್ ನಾನು ಇಂಜಿನಿಯರ್ ಎಲ್ಲರೂ ಇಂಜಿನಿಯರ್ ಏನಾರಪ್ಪ ಎಲ್ಲ ಬಿಟ್ಟು ನೀವು ಸಿನಿಮಾ ಮಾಡಾತ್ತೀರ? ಇಲ್ಲಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ, ಯಾಕಂದ್ರೆ ರೈತರದ್ದು ಒಂದು ಸಮಸ್ಯೆ ಐತೆ, ಅದು ಒಂದು ಬಗೆಹರ್ಸಕ್ಕೆ ನಮ್ಮ ಡೈರೆಕ್ಟರ್ ಮತ್ತು ಹೀರೋ ಇಬ್ಬರು ಸಡ್ ಹೊಡೆದು ನಿಂತಾರೆ, ನಾವು ಅವ್ರ ಜೋಡಿ ಸ್ವಲ್ಪ ಸಾಥ್ ಕೊಡೋಕ್ಕೆ ಬಂದೀವಿ. ಸೊ ಫಸ್ಟ್ ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ನಾನು ಸುನಿಲ್ ಕುಮಾರ್ ದೇಸ ಅವ್ರಿಂದ ಬಂದಿದ್ದು 2006. ಆಮೇಲೆ ನೆಕ್ಸ್ಟು ನಮ್ಮ ಫ್ರೆಂಡು ಶಿವ ರಮ್ಯ ಚೇತ್ರಕಾಲ ಅಂತೇಳಿ. ಆಮೇಲೆ ನೆಕ್ಸ್ಟು ಇವರು ನೀವು ಜಿಗರ್ ತಂಡ ಕೇಳಿರ್ಬೇಕು, ಅದು ಡೈರೆಕ್ಟರ್ ಶಿವಗಣೇಶ್ ಅಂತೇಳಿ ನನ್ನ ಕ್ಲೋಸ್ ಫ್ರೆಂಡು. ಅಂದರೆ ನಾವಿಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ಬೇಕಂತ ಶುರು ಮಾಡಿದ್ದು ಅವಾಗ. ಸೊ ನಾನು, ವಿಜಯ್ ಸೇತುಪತಿ, ಶಿವಗಣೇಶ್, ಮೂರು ಜನ ಸೇರಿಕೊಂಡು ಅಖಾಡಾ ಅಂತ ಮಾಡಿದ್ವಿ ಒಂದು ಸಿನಿಮಾ. ನೀವು ಕೇಳಿರ್ಬೇಕು, ಅವ್ರು ಮೊನ್ನೆ ಬಂದಾಗ ಅವ್ರು ಡೈಲಾಗ್ ಹೊಡೆದ್ರಲ್ಲ ಕನ್ನಡದಲ್ಲಿ, ಅದೇ ಸಿನಿಮಾ ನಾನು ಅವರಿಬ್ಬರು ಜೊತೆಯಲ್ಲಿ ಮಾಡಿದ್ದು. ಅದಾದಮೇಲೆ ದಿಗಂತ್ ಜೊತೆ ಮಾಡಿದೆ, ಆಮೇಲೆ ರವಿಚಂದ್ರನ್ ಸರ್ ಜೊತೆ. ಸೊ ಹೀಗೆ ಮಾಡ್ತಾ ಇರ್ತೀನಿ. ಸೊ ನಾವು ಇರೋದು ಬಿಜಾಪುರಲ್ಲಿ, ಇಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕಂದ್ರೆ ಇಲ್ಲೇ ಜಂಡ ಹೊಡಿಬೇಕಾಗತ್ತೆ. ಸೊ ಆ ಕಡೆಯಿಂದ ಕೆಲಸ ಇದ್ದಾವೆ, ನಮ್ಮ ತಂದೆಯವರು ರಾಜಕೀಯದಲ್ಲಿದ್ದಾರೆ, ಸೊ ಆ ಕಡೆಯಿಂದ ನೋಡ್ಕೋಬೇಕಾಗತ್ತೆ. ಎಜುಕೇಷನ್ ನಮ್ಮ ಸ್ಕೂಲ್ಸ್ ಇದ್ದಾವೆ, ಸೊ ಹಾಗಾಗಿ ಎಲ್ಲ ಫೀಲ್ಡಲ್ಲಿ ಇದ್ದೀನಿ. ಸೊ ಹೆಂಗೆ ಪ್ಯಾಷನ್ ಇದೆ, ಹೆಂಗೆ ಬಂತು? ನನಗೆ ಸಿನಿಮಾ ನೋಡೋದು ಸಿಕ್ಕಾಪಟ್ಟೆ ಹುಚ್ಚು. ಅದು ಏನೂ ಗೊತ್ತಿಲ್ಲ, ಹೆಂಗೆ ಏಜ್ ಬೆಳೀತಾವಾಯ್ತು, ನನ್ನ ಪರ್ಸನಾಲಿಟಿ ಚೇಂಜ್ ಆಗ್ತಾವಾಯ್ತು. ಸೊ ಎಲ್ಲರೂ ಈಗ ಹೇಳ್ತಾರೆ, ಯಾ ಹೀರೋ ಅತ್ಲೆ ಕಾಣಿಸಿ ಹೋಗಲ್ಲ ಸಿನಿಮಾಗೆ ಹೋಗಲ್ಲ ಅದು ಹಿಂಗಂದ್ರು. ಬಟ್ ಆದರೆ ನಮ್ಗೆ ರೂಟ್ ಗೊತ್ತಿಲ್ಲ, ಇಂಡಸ್ಟ್ರಿಗೆ ಹೆಂಗೆ ಬರಬೇಕಂತೇಳಿ ಟ್ರೈ ಮಾಡದೇ ಆಗಲಿಲ್ಲ. ಬಟ್ ಸುನಿಲ್ ಕುಮಾರ್ ದೇ ಸರ್ ಅವರೇ ನಂಗೆ ಕರೆದ್ಬಿಟ್ಟು ಚಾನ್ಸ್ ಕೊಟ್ಟರು. ಓಕೆ, ಸೊ ಇದರಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡ್ರು, ಒಂದು ಫುಲ್ ಅಬ್ಬರಸ್ ಇರೋದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅಬ್ಬರಿಸ್ಬಿಟ್ಟಿದ್ದೀರಾ. ಹೆಂಗಿತ್ತು ಅದೊಂದು ವಿಲನ್ ಆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಾಡುವಂಥದ್ದು? ಓಕೆ, ಸೊ ಆ್ಯಕ್ಚುಲಿ ಹೆಂಗೆ ಹೇಳ್ಬೇಕಂದ್ರೆ ಈಗ ನಾನು ಪೊಲೀಸ್ ಆಫೀಸರ್ ರೋಲ್ ಜಾಸ್ತಿ ಮಾಡಿದ್ದೀನಿ, ಎ ಸಿ ಪಿ ಥರ. ನಾನು ಒಂದು ಎರಡು ಮೂರು ಆಲ್ಮೋಸ್ಟ್ ಮೂರ್ನಾಲ್ಕು ಸಿನಿಮಾ, ಅದೇನು ಡ್ರೆಸ್ ಹಾಕೋತೀವಲ್ಲ ಅದು ಪವರ್ ಬಂದುಬಿಡುತ್ತೆ. ಹಾಗೆ ಇದು ಗೌಡೊಂದು ಏನು ಡ್ರೆಸ್ ಹಾಕಿದಾರಲ್ಲ ನನಗೆ, ಅದು ಆಟೋಮೆಟಿಕ್ ಹಿಂಗೆ ಅದು ಬಂದ್ಬಿಡತ್ತೆ, ಗತ್ ಬಂದ್ಬಿಡತ್ತೆ. ಆಮೇಲೆ ಇದರಲ್ಲಿ ನಂದು ಅಂದರೆ ಮಾತು ಹೆಂಗಂದ್ರೆ ಸೂಕ್ಷ್ಮ ಇದ್ದಾವೆ, ಅಂದರೆ ಜಾಸ್ತಿ ಮಾತಾಡೋಂಗಿಲ್ಲ, ಬರೇ ನನ್ನ ಇಶಾರಾದಲ್ಲಿ ನಂದು ಬಾಡಿ ಲ್ಯಾಂಗ್ವೇಜಲ್ಲೇ ಆಲ್ಮೋಸ್ಟ್ ನಡೀತಾ ಇದೆ ಸಿನಿಮಾದಲ್ಲಿ. ಸೊ ಒಂದು ನನಗೊಂದು ಈ ರೋಲ್ ಶ್ರೀಕಾಂತ್ ಅವ್ರು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಇಷ್ಟಪಡ್ತಿದ್ದಾರೆ, ಏ ಸರ್ ಈ ಗೆಟಪ್ದಾಗ ನಮ್ಗೆ ಭಾಳ ಚಲೋ ಅನಿಸ್ತಾರೆ. ಅದು ಶೂಟಿಂಗಲ್ಲಿ ಹೋದಾಗ ಪ್ಯಾಕಪ್ ಅಂದ ಕೂಡ ನಾವು ಡ್ರೆಸ್ ತೆಗೆದು ಹೋಗ್ತೀವಿ. ಇವು ಸ್ಕೂಲ್ ಕಾಲೇಜಸ್ ಎಲ್ಲ ಹುಡುಗಿಯರು ಹುಡುಗರು ಬಂದಿರ್ತಾರಲ್ಲ, ಫೋಟೋ ತೊಗೊಳಕ್ಕೆ ಬರ್ತಾರೆ, ಸರ್ ನೀವು ನಿಮ್ಮ ಡ್ರೆಸ್ ಹಾಕೊಂಡ್ಬರಲ್ಲ ಅಂತ. ಆ ಥರ ಈ ಥರ ಹೋದರೆ ಬೇಡ, ಅವ್ರಿಗೆ ಗೌಡನ್ ಡ್ರೆಸ್ ಬೇಕಾಗಿದೆ. ಸೊ ಹಾಗೆ ನಮ್ಮ ಒಂದು ಸ್ವಲ್ಪ ಜನ ಶೂಟಿಂಗ್ ನೋಡೋಕೆ ಬರ್ತಿದ್ರು ನಮ್ಮ ಊರಿಂದ. ಅವ್ರು ಬಂದಾಗ ಅವ್ರು ನನಗೆ ಎಂದೂ ಆ ಡ್ರೆಸ್ಸಲ್ಲಿ ನೋಡಿಲ್ಲ, ನಾವು ಏಕದಮ್ ಈ ಥರ ಇರ್ತೀವಿ. ಅವ್ರು ಹಿಂಗೆ ನೋಡ್ತಾ ನಿಂತ್ಕೋ ಅವ್ರಿಗೊಂಥರ ಏನು ನಮ್ಮವ್ರ ಹಾಂ ಕ್ರೇಜ್ ಹಂಗೆ. ಓಕೆ, ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲನು. ಹೇಳಿ, ಈಗ ಒಂದು ಈ ರೈತರು ಅನ್ನೋದು ನೀವು ಆ್ಯಕ್ಚುಲಿ, ಯಾಕಂದರೆ ನೀವು ಅಲ್ಲೇ ಬೆಳೆದಿರೋದ್ರಿಂದ ಸಮಸ್ಯೆಗಳು ನೋಡಿರ್ತೀರ. ಸೊ ಯಾವ ರೀತಿಯಾದ ಸಮಸ್ಯೆನ ಬಗೆಹರಿಸೋ ಕೊಟ್ಟಿದೆ ಕ್ಷೇತ್ರಪತಿ? ಓಕೆ, ಈಗ ಇದು ಎಕ್ಸಾಕ್ಟ್ಲಿ ನಾನು ಈ ಸಿನಿಮಾಗೆ ಒಪ್ಪಿದ ರೀಸನ್ ಅಂದರೆ, ನಮ್ಮ ತಮ್ಮ ಸಾಫ್ಟ್ವೇರ್ ಇಂಜಿನಿಯರು, ಅವ್ನು ಬಿಟ್ಟು ಬಂದು ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ದ. ಸೊ ನಾವು ಎಲ್ಲರೂ, ನಮ್ಮ ತೋಟ ಇದೆ, ನಾವು ದ್ರಾಕ್ಷಿ ಬೆಳಿತೀವಿ, ಲಿಂಬೆಹಣ್ಣು, ಎಲ್ಲ ಜೋಳ, ಮೆಕ್ಕಿತೆನಿ. ಸೊ ಅವ್ನು ಫಸ್ಟ್ ಟೈಮ್ ಫಾರ್ಮಿಂಗ್ ಮಾಡಿದಾಗ ಇಷ್ಟು ಚೆನ್ನಾಗಿ ಮಾಡ್ದ, ಆಮೇಲೆ ಅವ್ನು ಎರೆಹುಳ ಗೊಬ್ಬರ ಮಾಡ್ತಾನೆ. ಸೊ ಅವನು ಅದು ಮಾಡಿ ಟೋಟ್ಲಿ ಆರ್ಗ್ಯಾನಿಕ್ ಮಾಡಿ ಒಳ್ಳೆ ಇಳ್ಡ್ ಬಂತು. ಮಾರ್ಕೆಟ್ಗೆ ತೊಗೊಂಡ್ರೆ ಸೇಲ್ಗೆ ಹೋದ, ಹಾಕಿದ 100 ರೂಪಾಯಿ, ಬಂದಿದ್ದು 1 ರೂಪಾಯಿ. ಸೊ ನಿಮ್ಗೆ ಗೊತ್ತಾಯ್ತಲ್ಲ ಸಮಸ್ಯೆ, ನಾವೇನೋ ಸ್ವಲ್ಪ ಒಂದು ಬ್ಯಾಕಪ್ ಇದೆ, ನಾವು ಏನೋ ಬದ್ಕೊಂಡಿರ್ತೀವಿ. ಇರ್ಲಾರ್ದವರೆಲ್ಲ ನೋಡಿದಿರಲ್ಲ ರಸ್ತೆಗೆ ಹಾಕಿ ಹೋಗ್ಬಿಡ್ತಾರೆ. ಹಾಂ, ಸೊ ಆ ಸಮಸ್ಯೆಗೆ ಒಂದು ಇದು ಇದೆ ಇದರಲ್ಲಿ, ಟೋಟ್ಲಿ ಏನು ಒಂದು ಅದಕ್ಕೊಂದು ಸೊಲ್ಯೂಷನ್ ಇದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಬಂದು ನೋಡಿದ್ರೆ ಆ್ಯಕ್ಚುಲಿ ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೋತಾರೆ, ಹಾಗೂ ವಾಪಸ್ ಏನಂತಾರೆ ಫಾರ್ಮಿಂಗ್ಗೆ ಹೋಗ್ತಾರೆ ಎಲ್ಲರೂ. ಸೊ ಯಾಕಂದರೆ ಈಗ ನೀವು ಹೇಳಿದ್ವಿ, ಈಗ 10 ಕೆಜಿ ಅಕ್ಕಿಗೆ 3 ಕೆಜಿ ಮಾಡಿದ್ರೆ ಎದಕ್ಕೆ ಮಾಡಿದ್ದಾರೆ ಹೇಳಿ? ಯಾಕಂದರೆ ಅಷ್ಟಿಲ್ಲ, ಮಾಡೋರೇ ಇಲ್ಲ. ಇಲ್ಲ ಅಂದರೆ ಇಲ್ಲಿ ಬರ್ತಾರೆ ಬೆಂಗಳೂರಿಗೆ ಆಟೋ ಓಡಿಸೋದು, ಕ್ಯಾಬ್ ಓಡಿಸೋದು. ಸೊ ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ. ಈಗ ರೈತರೇ ಉಳಿಲಿಲ್ಲ ಅಂದರೆ ಏನು ಮಾಡೋದು ನೆಕ್ಸ್ಟ್?
ನಮ್ಗೆ ನಿಮಗೆಲ್ಲರಿಗೂ ತೊಂದರೆ ಇದೆ. ಸೊ ವೆರಿ ಎಗ್ರಿಂಗ್ ಕ್ರೈಸಿಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮುಂದಿನ ಫ್ಯೂಚರ್ ನೋಡಿದ್ರೆ ಹಾರಿಬಲ್ ಅನಿಸುತ್ತೆ. ಸೊ ಅದಕ್ಕೆ ಇದು ಈಗ ಉಳಿಸ್ಕೋಬೇಕಂದ್ರೆ ಇದು ಒಂದು ಕತೆ ಇದೆ. ಸೊ ನಿಮಗೆ ವಿಲನ್ನಿಗೆ ವಿಲನ್ ಆಗಿ ಮಾಡೋರು ಒಂದು ಕ್ಯಾರೆಕ್ಟರ್ ಇರ್ಬೋದು, ಕ್ಯಾರಿ ಮಾಡೋ ರೀತಿ ಇರ್ಬೋದು, ಯಾಕಂದರೆ ತುಂಬ ಜನ ಅದನ್ನು ಬೇರೆ ರೀತಿಯೇ ಪರಿಗಣಿಸ್ತಾರೆ. ನಿಮ್ಮ ಒಂದು ಸುತ್ತಮುತ್ತಲಲ್ಲಿರೋರು ಯಾವ ರೀತಿಯಾಗಿ ಅದನ್ನು ಪರಿಗಣಿಸ್ತಾರೆ? ಈಗ ನೋಡಿ ಅದರಲ್ಲಿ ಅಷ್ಟೊಂದು ಕೆಟ್ಟದಾಗು ಅಂತ ತೋರಿಸಿಲ್ಲ. ಲಾಸ್ಟಿಗೂ ಅಂದರೆ ಎಂಡಿಗೂ ಇದು ಎಲ್ಲರೂ ಒಂದೇ ಅಂತ ತೋರಿಸಿದ್ದಾರೆ. ಸೊ ಹಾಗಾಗಿ ಅದು ಒಂದಿರುತ್ತಲ್ಲ ಗೌಡತನ, ಅದು ಈಗ ಒಂದು ಸಿನಿಮಾ ಅಂದಮೇಲೆ ಒಬ್ರು ವಿಲನ್ ಇರಲೇಬೇಕು. ಸೊ ಅದಕ್ಕೆ ಒಂದು ಇದೇನು ಅಷ್ಟೆ ಆ ಥರದ್ದಿದೆ. ಸರ್ ಫೈನಲ್ ಆಗಿ ಕ್ಷೇತ್ರಪತಿ ರಿಲೀಸ್ ಆಗ್ತಿದೆ, ಏನಾಗ ಇಷ್ಟಪಡ ನೋಡ್ರಪ್ಪ? ನಮ್ಮ ಭಾಷೆದಾಗಿ ಹೇಳ್ತೀನಿ, 18ಕ್ಕೆ ನಮ್ಮ ಕೂಸ್ ಡೆಲಿವರಿ ಆಗತೈತಿ ಕ್ಷೇತ್ರಪತಿ. ಸೊ ದಯವಿಟ್ಟು ಅದಕ್ಕೆ ಆಶೀರ್ವಾದ ಮಾಡಿರಿ. ನೀವು ಅದಕ್ಕೆ ಎತ್ತಿ ಹಿಡಿದ್ರೆ, ನಿಮ್ಮ ಪ್ರೀತಿ ಕೊಟ್ಟರೆ ಇದು ಕ್ಷೇತ್ರಪತಿ ಎಲ್ಲರಿಗೂ ಒಳ್ಳೇದಾಗ್ತೈತಿ, ಬರೀ ಸಿನಿಮಾ ಅಲ್ಲ ರೈತರಿಗೂ ಒಳ್ಳೇದಾಗ್ತೈತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.